ನಮ್ಮಂಥವ್ರನ್ನ ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ಬಹಳ ಒಂದು ಸಂತೋಷದ ಸಂದರ್ಭ. ಅನೀಶ್ ಅವರ ಯೋಚನಾ ಶಕ್ತಿಗೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲೋ ಸಮುದಾಯ ಟಿವಿ ವ್ಯೂವರ್ಸ್, ಅನೀಶ್ ಕ್ರಿಯೇಷನ್ಸ್ ಪ್ರೆಸೆಂಟೆಡ್ ಕರ್ನಾಟಕ ಸ್ಪೆಷಲ್ ಜೆಮ್ಸ್ ಅವಾರ್ಡ್ಸ್ 2024. ಯುವರ್ ಸಮುದಾಯ ಟಿವಿ ಪ್ರೆಸೆಂಟ್ಸ್ ಯು ಅ ಕಂಪ್ಲೀಟ್ ರಿಪೋರ್ಟ್. ವಾಚ್ ಇಟ್ ಅಂಡ್ ಸಪೋರ್ಟ್. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಅನೀಶ್ ಕ್ರಿಯೇಷನ್ಸ್ನ ಕರ್ನಾಟಕ ವಿಶೇಷ ಜೆಮ್ ಅವಾರ್ಡ್ 2024 ಸಂಪೂರ್ಣ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಪ್ರೋತ್ಸಾಹಿಸಿ. ಜನರು ಬಂದಾಗ ಚೆನ್ನಾಗಿರ್ಲೇಬೇಕು, ಯಾವಾಗಲೂ ಚೆನ್ನಾಗಿರ್ತೀನಿ, ಆದರೆ ನೀವುಗಳು ಬಂದಾಗ ಇನ್ನೂ ತುಂಬ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ಎಲ್ಲ ಸಂತೋಷದ ಮನಸ್ಸುಗಳು, ಕ್ರಿಯೇಟಿವ್ ಮೈಂಡ್ಸ್, ನಮ್ಮ ಅನೀಶ್, ಅನೀಶ್ ಕ್ರಿಯೇಷನ್ಸ್ ತಂಡ ಮತ್ತೆಲ್ಲ ಆಹ್ವಾನಿತರು, ಮಾಡಲ್ಸ್, ಗೆಸ್, ಯು ಆಲ್ ಹ್ಯಾವ್ ಕಮ್ ವಿತ್ ಸೋ ಮಚ್ ಆಫ್ ಲವ್, ಸೋ ಮಚ್ ಆಫ್ ಅಫೆಕ್ಷನ್. ಸಮರ್ಥನಂ ಆಲ್ವೇಸ್ ಬಿಲೀವ್ಸ್ ಇನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅರೌಂಡ್ ನಮ್ಮ ಸಂಸ್ಥೆಯ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 27 ನಾವೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ, ಪ್ರಾರಂಭದ ದಿನಗಳಿಂದ ನಾನು ಅನೀಶ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಫ್ಯಾಕ್ಷನ್ ಶೋಸ್ ಮಾಡ್ತಾ ಇದ್ವಿ ಅವಾಗ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರ ಜೊತೆಗೆ ಅದನ್ನು ಬಿಟ್ಬಿಟ್ಟಿದ್ವಿ. ಐ ಥಿಂಕ್ ಇಟ್ ಇಸ್ ಅ ರಿಲೇಸನ್ಸ್ ತರ ರಿಜಿನೇಷನ್. ಐ ಎಮ್ ವೆರಿ ಹ್ಯಾಪಿ ಅನೀಶ್, ಬಿಗ್ ಥ್ಯಾಂಕ್ಸ್ ಟು ಯು, ಬಿಗ್ ಥ್ಯಾಂಕ್ಸ್ ಟು ಯುವರ್ ಟೀಮ್ ಅಂಡ್ ಆಲ್ ದೋಸ್ ಹ್ಯಾವ್ ಕಮ್. ದಟ್ಸ್ ಗ್ರೇಟ್ ನ್ಯೂಸ್. ವೇದಿಕೆ ಮೇಲೆ ನಮ್ಮ ಗಣ್ಯರಾದಂತಹ ಜ್ಯೋತಿ ರೆಡ್ಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಿಮಗೆ ನೀಡಬೇಕಾಗಿದೆ. ನಿಮ್ಮೆಲ್ಲರ ಮಹಾದೇಶ್ ಗಡಿವಾಡಪ್ಪ ಸರ್, ನಮಗೆ ಏನಿದೆ ನಿಜ ಹೇಳ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್ನ ನಮ್ಮ ಹುಡುಗಂಗೆ ಹೇಳಿದೆ,
ಏನಿದು ಇಲ್ಲಿ ಮಾಡಿದಾರಲ್ಲ ಪ್ರತಿ ಸಲ ಒಳ್ಳೊಳ್ಳೆ ಸ್ಟೇಜ್ ಅಲ್ಲಿ ಮಾಡ್ತಾರೆ ಅಂತ ಬೈಕೊಂಡೆ, ನಿಜವಾಗ್ಲು ಅನೀಶ್ ಪ್ರಭು ಬೈಕೊಂಡೆ. ಬಟ್ ಅವ್ರ ಸಮರ್ಥನದ ಬಗ್ಗೆ ಅಂಡ್ ಇದ್ರ ಬಗ್ಗೆ, ಅವ್ರು ಅಷ್ಟೋ ಜನ ಮಕ್ಕಳನ್ನ ಸಾಕ್ತವ್ರೆ, ಇಷ್ಟೆಲ್ಲ ಇಂಥ ಸ್ಥಾನದಲ್ಲಿ ನಾನು ಇದನ್ನ ಇಸ್ಕೊಂಡಿದ್ದೆ, ನಂಗೆ ಇನ್ನೂ ಖುಷಿ ಆಗ್ತಿದೆ. ಆ ಜಾಗ ಅಲ್ಲ, ಇನ್ಮೇಲೆ ಯಾವಾಗಲೂ ಇದೇ ತರ ಚಾನಲ್ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ನಮ್ಗೆ ನಿಮ್ಮ ಹೆಸರು ಗೊತ್ತಿಲ್ಲ ಬಟ್ ನೀವು ಮಾಡ್ತಾ ಇರೋ ಕಾರ್ಯಕ್ಕೆ ತುಂಬಾ ಧನ್ಯವಾದಗಳು. ಅಂಡ್ ನಮ್ಮ ಯಜಮಾನ್ರದು ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ದಿನದಲ್ಲೇ ಭೀಮಾ ರಿಲೀಸ್ ಆಗ್ತಿದೆ ದುನಿಯಾ ವಿಜಿ ಸರ್ ಅವ್ರದ್ದು. ಸೊ ದಯವಿಟ್ಟು ನಿಮ್ಮ ಆಶೀರ್ವಾದ ಎಲ್ಲ ಅಣ್ಣ ಮೇಲೆ ಇರಲಿ. ಅಂಡ್ ಇನ್ನೊಂದು 3 ಮಂತ್ಸ್ ಆದ್ಮೇಲೆ ನಿರ್ಧಾರ ಅಂತ ಮಧುಗೌಡ ಅಂತ ಮಧುಗೌಡ ಗಂಗೂರ್ ಅವರು ಹೊಸ ಡೈರೆಕ್ಟರ್, ಅದು ದಿಲ್ದಾರ್ ಮೂವಿ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ. ಆ ಪ್ರಮೋಷನ್ ನಾನು ಮತ್ತೆ ಇಲ್ಲೇ ಬರ್ತೀನಿ. ಅಂಡ್ ಇನ್ನು ಇದೇ ತರ ಪ್ರೀತಿ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಅನೀಶ್ ಅವರೇ, ತಪ್ಪಾಳೆ ಬರಬೇಕು. ಧನ್ಯವಾದ ಬಗ್ಗೆ ಹಾಗೆ ಅಪರಾಧ. ನಮ್ಮ ಅನೀಶ್ ಕ್ರಿಯೇಷನ್ ಅನೀಶ್ ಅವರು ಇದೀಗ ಆ ಕಾರ್ಯಕ್ರಮದಲ್ಲೂ ಒಂದು ಅವಾರ್ಡ್ ಅನ್ನು ನೀಡಿ ನಿಮಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ನಿಮ್ಮೆಲ್ಲರ ಜೋರದ ಚಪ್ಪಾಳೆ ಬರಲಿ ಗೌತಮಿ ಅವರಿಗೆ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಗೌತಮಿ, ನಾನು ಕ್ಲಾಸಿಕಲ್ ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆಯೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ನನ್ನ ಗೆಸ್ಟಾಗಿ ಕರೆದಿದ್ದಕ್ಕೆ ಅನೀಶ್ ಕ್ರಿಯೇಷನ್ ಅವ್ರಿಗೆ ಮನಸ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅನೀಶ್ ಅವ್ರು ಥ್ಯಾಂಕ್ ಯು, ಅನೀಶ್ ಅಣ್ಣಗೆ ಥ್ಯಾಂಕ್ ಯು. ನನ್ನ ಹೆಸರು ಅನುಷಾ ಅಂತ, ನಾನು ಇಲ್ಲಿ ಸಮರ್ಥನಮ್ಮಲ್ಲಿ ವೋಕಲ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಿಂಗಿಂಗ್ ಯಾ, ಐ ಆಮ್ ಇಂಡಿಯನ್ ಕ್ಲಾಸಿಕಲ್ ವೋಕಲಿಸ್ಟ್. ಹಾಂ ಯಾ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ನನ್ನದು ಮಾಸ್ಟರ್ಸ್ ಆಗಿದೆ. 5 ಇಯರ್ಸು ನಾನು ಆ್ಯಸ್ ಎ ಲೆಕ್ಚರರ್ ಆಗಿ ವರ್ಕ್ ಮಾಡಿ ನೆಕ್ಸ್ಟು ಇಲ್ಲಿ ಸಮರ್ಥನಮ್ಮಲ್ಲಿ ಬಂದು ಒಂದು 8 ಮಂತ್ಸ್ ಆಯಿತು. ಇಲ್ಲಿ ಬಂದು ಇಲ್ಲಿ ಯೂನಿವರ್ಸಿಟಿ, ನಮ್ಮದೇ ಕಾಲೇಜ್ ಇದೆ ಇಲ್ಲಿ, ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಯಾ ನಿಜವಾಗ್ಲು ತುಂಬಾ ಖುಷಿ ಆಗ್ತಿದೆ ನನಗೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇದು ಇದು ಒಂದು 24 ನಂದು ಫಸ್ಟ್ ಅವಾರ್ಡ್ ಆ್ಯಕ್ಚುಲಿ. ಖುಷಿ ಆಗ್ತಾ ಇದೆ ತುಂಬ. ನಮ್ಮ ಸಮರ್ಥನಮ್ಮಲ್ಲಿ ಬಂದು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿ ನಮಗೆ ಅವಾರ್ಡ್ ಕೊಟ್ಟಿದ್ದು, ನಮ್ಮನ್ನು ರೆಕಗ್ನೈಸ್ ಮಾಡಿದ್ದು ತುಂಬ ಖುಷಿ ಆಗ್ತಿದೆ ಸರ್. ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಅಂತ ಅನಿಸುತ್ತೆ. ಈ ಥರ ತುಂಬ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅನೀಶ್ ಅವರು ಅವರ ಅವಾರ್ಡ್ಗಳನ್ನು ಕೊಡಲಿ, ಅಲ್ಲಿಗೂ ಅಲ್ಲೂ ನಮ್ಮನ್ನು ಕರೆಸ್ಲಿ, ಈವೆಂಟ್ ಮಾಡಿಸ್ಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಲಿ ಅನ್ನೋ ಒಂದು ಆಶಯ ನಂದಿದೆ. ಅವ್ರಿಗೂ ಒಳ್ಳೇದಾಗಲಿ ಸರ್, ಸಮುದಾಯ ಟಿವಿಗೂ ಒಳ್ಳೇದಾಗಲಿ, ನಮ್ಮಂಥ ದೊಡ್ಡ ದೊಡ್ಡ ಕಲಾವಿದರು ಅಥವಾ ಎಲ್ಲನೂ ನೀವು ಈ ಥರ ರೆಕಗ್ನೈಸ್ ಮಾಡಿ ಈ ಥರ ವಿಡಿಯೋ ಮಾಡ್ಕೊಳ್ತಾ ಇದ್ದೀರಾ, ನಮ್ಮಂಥವ್ರನ್ನ ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗಲಿ, ನಿಮ್ಮ ಚಾನಲ್ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೂ ಬೆಳೀಲಿ ಸರ್. ತುಂಬ ದೊಡ್ಡ ಮಾತು, ನಿಮ್ಮ ಸಾಧನೆ ಅಪಾರ, ನಮಗೆ ಗೊತ್ತಿರಲಿಲ್ಲ, ಭಾಳ ಸಂತೋಷ. ನೀವು ಹೀಗೆ 100 ಪ್ರಶಸ್ತಿಗಳು ನಿಮ್ಗೆ ಸಿಗಲಿ ಅಂತ ನಾಡಿನ ಜನತೆ ಪರವಾಗಿ ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗೀತೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕನ್ನಡನ ಸರ್? ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ಸಾಕ್ಷಿಗಳು
ಅದ್ಭುತ ಮೇಡಮ್, ನೀವು ಮಾತನಾಡಿದಕ್ಕೂ ಹಾಡಿಗೂ ಬಹಳ ವ್ಯತ್ಯಾಸ ಇದೆ, ಸಂತೋಷ ಆಗೋಯ್ತು. ಒಳ್ಳೆಯದಾಗಲಿ.